ನಾನು ನಮ್ಮಜ್ಜಿ ನೋಡ್ತಾ ಇದೀಯ, ಚೆನ್ನಾಗಿ ಬರ್ತಿದ್ಯಾ? ಹೋಗ್ತಾ ಇದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಾಯ್ ಮಾಡಜ್ಜಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಜ್ಜಿ. ಅಲ್ಲ ನಾನು ಏನಂತ ರಾಯಣ್ಣು, ಹಾಯ್ ಮಾಡಜ್ಜಿ ಯೂಟ್ಯೂಬ್ ಚಾನಲ್ಗೆ. ನಾನು ಅಂತಮ್ಮ ಇವಾಗ ಜಗಳ ಆಡ್ತಾ ಇದೀನಿ, ವಿಂಡೋ ಸೀಟ್ ಯಾರು ಕೂತ್ಕೊಬೇಕು ಅಂತ ಅಲ್ಲ. ಓಮ್ನಿ ವ್ಯಾನಲ್ಲಿ ವಾಟರ್ ಮಾಡ್ಕೊಂಡ್ರೆ ಕಿಡ್ನಾಪ್ ಪ್ಲಾನ್, ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಪಾರ್ಕಲ್ಲಿ ಓಡಾಡಿಸ್ಕೊಂಡು ನಿಮ್ಮನ್ನ ಫುಲ್ ಸುಸ್ತಾಗ ನಮಗೆ ಹತ್ಕೊಂಡು ಬರೋಷ್ಟು ಆಯ್ತು, 20 ಸ್ಟೆಪ್ಸ್ ಇರುತ್ತೆ ಅಂತ. ನಾನು ನಮ್ಮ ಮಂಜು ಮಾಮ ಎಷ್ಟೊಂದು ಬೆವರಿದ್ದಾರೆ, ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ, ಘಾಟಿಗೆ ಹೋಗೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮೂರಲ್ಲಿ ಇದ್ದೀನಿ. ಐನೋ ನಮ್ಮೂರೇನು ಕಾಣಿಸಲ್ಲ ನಿಮಗೆ ಅಂತ. ಸೊ ಇವತ್ತು ನಮ್ಮಜ್ಜಿ ಊರಲ್ಲಿ ಇದ್ದೀನಿ, ಆ್ಯಂಡ್ ನಾನು ನಮ್ಮಜ್ಜಿ, ನಮ್ಮ ದೊಡ್ಡಮ್ಮ, ಅಮ್ಮ, ತಮ್ಮ ಎಲ್ಲರೂ ಇವತ್ತು ಈಚೆ ಹೋಗ್ತಾ ಇದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಯಾವ ದೇವಸ್ಥಾನ ಏನು ಅಂತ ಆನ್ ದ ವೇ ಹೋಗ್ತಾ ಹೇಳ್ತೀನಿ. ಸೊ ಇಡೀ ಡೇನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಡೇ ಇನ್ ಮೈ ಲೈಫ್ ಏನಲ್ಲ, ಫಸ್ಟ್ ಟೈಮ್ ಈ ಥರ ಹೋಲ್ ಡೇ ವ್ಲಾಗ್ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಇವನು ನನ್ನ ತಮ್ಮ. ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಎಲ್ಲಿ ಹೋಗ್ತಾ ಇದೀವಿ ಇವತ್ತು ನಾವು? ನಾವು ದೇವರಹಳ್ಳಿ ದುರ್ಗಕ್ಕೆ ಹೋಗ್ತಾ ಇದ್ದೀವಿ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಆಮೇಲೆ ಆಮೇಲೆ ಗುರುವಿನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಅಂತ. ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಆಮೇಲೆ. ನಮ್ಮಜ್ಜಿ ತಿಳಿಸ್ತಾರೆ, ಆಯ್ತಾ? ನೋಡಿ ಎಲ್ಲ ಅವರು ನಮ್ಮ ದೊಡ್ಡಮ್ಮ. ಹಾಯ್ ಮಾಡಿದಳು. ಹಾಯ್. ಆನ್ ದ ವೇ ಹೋಗ್ಬೇಕಾದ್ರೆ ತೋರಿಸ್ತೀರಿ. ಸೊ ನಾವು ಜಾಸ್ತಿ ಜನ ಇದ್ವಿ ಅಂತ, ಚಿಕ್ಕ ಚಿಕ್ಕ ಕಾರಲ್ಲಿ ನಾವೆಲ್ಲ ಹೋಗೋಕ್ಕಾಗಲ್ಲ ಅಂತ ನಾವು ಓಮ್ನಿ ವ್ಯಾನ್ನ ಬುಕ್ ಮಾಡಿದ್ವಿ. ಸೊ ಇವಾಗ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಏನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ, ಆಬ್ವಿಯಸ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಸೊ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು, ಏನು ಅಡೆತಡೆ ಇಲ್ದಿರ ಅಂತ. ಮತ್ತೆ ನೀನು ನಮ್ಮ ಜೊತೆ ದೇವಸ್ಥಾನಕ್ಕೆ ಊರಲ್ಲೆಲ್ಲಾದರೂ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಮನೆಗೆಲ್ಲ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹೋಗ್ತೀವಲ್ಲ. ಸೊ ನಮ್ಮ ಅಜ್ಜಿ ಅದೇ ಮಾಡ್ತಾ ಇದ್ದಾರೆ, ಅವ್ರ ಪಕ್ಕದ ಮನೆಯವ್ರಿಗೆ ಹೇಳ್ತಾ ಇದ್ದಾರೆ ನಾವು ಹೋಗ್ತಾ ಇದೀವಿ ಅಂತ. ನಾನು ನನ್ನ ತಮ್ಮ ಇವಾಗಲೂ ಜಗಳ ಆಡ್ತಾ ಇದೀವಿ, ವಿಂಡೋ ಸೀಟ್ ಯಾರು ಕೂತ್ಕೊಬೇಕು ಅಂತ ಎಲ್ಲ. ಅವ್ನು ಆ ಕಡೆ ಕೂತಿದ್ದಾನೆ, ನಾನು ಈ ಕಡೆ ಕೂತಿದ್ದೀನಿ, ನಾವು ಹೋಗ್ತಾ ಇದೀವಿ ಓಮ್ನಿ ವ್ಯಾನಲ್ಲಿ. ಕಿಡ್ನಾಪ್ ಪ್ಲಾನ್, ಡ್ರೈವರ್ ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾರೆ. ಆನ್ ದ ವೇ ಹೋಗ್ತಾ ಇದೀವಿ. ಸೊ ಮಧ್ಯದಲ್ಲಿ ನಿಲ್ಲಿಸ್ತೀವಲ್ವ ಅಜ್ಜಿ ಬ್ರೇಕ್ಫಾಸ್ಟ್ಗೆ? ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸ್ತೀವಿ, ನಮ್ಮಜ್ಜಿ ಪಿಕ್ನಿಕ್ ಟೈಪ್ಸ್ ಎಲ್ಲ ನಮ್ಗೆ ಕೊಡ್ತಾರೆ. ಸೊ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸ್ತೀವಿ, ಎಲ್ಲಾದ್ರೂ ಒಂದು ಒಳ್ಳೆ ಜಾಗ. ನಮ್ಗೆ ಇವಾಗ ರಿಯಲೈಸ್ ಆಗ್ತಿದೆ, ತುಂಬ ಹೋಗ್ಬೇಕಾದ್ರೆ ಎಲ್ಲಾದ್ರೂ ನಿಲ್ಲಿಸ್ತೀವಿ, ಅಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸ್ಲಿಲ್ಲ, ಬಿಕಾಸ್ ನಿಲ್ಲಿಸಿ ಊಟ ಮಾಡೋ ಥರ ಜಾಗ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ದೇವಸ್ಥಾನ ಆಚೆನೇ ಸ್ವಲ್ಪ ಜಾಗ ಇತ್ತು, ಅಲ್ಲೇ ತಿಂಡಿ ತಿಂದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಿಕಾಸ್ ದರ್ಶನ 2-3 ಅವರ್ಸ್ ಆಗುತ್ತೆ, ಸೊ ಯಾರಿಗೂ ಹಸ್ಕೊಂಡಿರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ. ನಮ್ಮದು ತಿಂಡಿ ಆಯಿತು, ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದೆ. ನೋಡಮ್ಮ, ಎಷ್ಟು ವರ್ಷ ಆದ್ಮೇಲೆ ದೇವರಾಯನ ದುರ್ಗಕ್ಕೆ ಬರ್ತಾ ಇದ್ದೀರಾ? ನಾನು ಬಂದು 28 ವರ್ಷ ಆಯ್ತು. ಏನಕ್ಕೆ ಎಷ್ಟು ವರ್ಷ ಬಂದಿರಲಿಲ್ಲ ನೀವು? ಯಾರು ಕರ್ಕೊಂಡ್ಬರೋ ನೋಡ್ದ ಪಾಪ, ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ದೊಡ್ಡಪ್ಪ. ಇದು ನಮ್ಮ ಅಜ್ಜಿ ಮನೆ ದೇವರು, ಅದಕ್ಕೆ ನಾವು ಬಂದಿರೋದು. ಅಂಡ್ ನಮ್ಮೂರಿಂದ ಅಂದ್ರೆ ನಮ್ಮ ಅಜ್ಜಿ ಮನೆಯಿಂದ ಇಲ್ಲಿಗೆ ಬರೀ 2 hours ಡ್ರೈವ್ ಅಷ್ಟೇ ದೇವರಂದುರ್ಗಕ್ಕೆ. ಸೊ ಬಂದಿದ್ದೆ ಗೊತ್ತಾಗಿಲ್ಲ, ಬಿಕಾಸ್ ಬೆಳಗಿನ ಜಾವನೆ ಬಿಟ್ವಲ್ಲ, ಸೊ ಬಂದಿದ್ ಗೊತ್ತಾಗಿಲ್ಲ. ಬಟ್ ತುಂಬಾ ಹೊಟ್ಟೆ ಹಸಿದಾಯ್ತು ನನ್ಗೂ ನನ್ನ ತಮ್ಮಗೂ. ಅದಕ್ಕೆ ತಿಂಡಿ ತಿನ್ಕೊಂಡು ದರ್ಶನ ಮಾಡಕ್ ಹೋಗ್ತಾ ಇದೀವಿ. ನಾ ಹೇಳ್ದೆ ಅವ್ರಿಗೆ ಫಸ್ಟ್ ದರ್ಶನ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ, ಬಟ್ ಇವರೆಲ್ಲ ತಿಂಡಿ ತಿನ್ಬಿಟ್ಟು ದರ್ಶನ ಮಾಡೋಣ ಅಂತ ಅಂದರು. ಸೊ ಇವಾಗ ತಿಂಡಿ ಆಯಿತು, ಕಾಫಿ ಆಯಿತು, ಒಂದೇ ಸತಿ ಒಳಗಡೆ ಹೋಗೋದು, ಮಹಾಮಂಗಳ ಆರತಿ ಎಲ್ಲ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಗುತ್ತೆ. ಒಂದ್ 1.5 hours ಆಗಿಲ್ಲ, ಟ್ರೈ ಮಾಡ್ತೀನಿ ಅದನ್ನು ಶೂಟ್ ಮಾಡೋಕ್ಕೆ ದೇವಸ್ಥಾನದಲ್ಲಿ ಬಿಟ್ಟರೆ, ಇಲ್ಲಾಂದರೆ ದೇವಸ್ಥಾನದಿಂದ ಈಚೆ ಬಂದ ಮೇಲೆ ಸಿಕ್ತೀನಿ. ಚೆನ್ನಾಗಿದೆ,
ಫಸ್ಟ್ ನಮ್ಮ ಅಜ್ಜಿ ನನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಲ್ಲಿ ತುಂಬಾ ಕರ್ಕೊಂಡ್ ಬರ್ತಾ ಇದ್ರು, ನಾನು ನಮ್ಮ ಅಜ್ಜಿ ಮತ್ತೆ ತಾತ ಅಲ್ವಾ ಅಜ್ಜಿ, ಹೆಂಗ್ ಬರ್ತಾ ಇದ್ವಿ ಹೇಳ್ಬೋದಿಲ್ಲ. ನಾವು ಇದಕ್ಕೆ ಬಂದು ಹುಡುಗೆರೆ ಅಂತ ಒಂದು ಊರಿದೆ, ಅಲ್ಲಿಗೆ ಬಂದು ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ವಿ. ನಾನು ಒಬ್ಳನ್ನ ಕರ್ಕೊಂಡ್ ಬರ್ತಾ ಇದ್ರಾ? ಅಲ್ಲಿ ಬ್ಯಾಗ್ ತಗೊಡ್ತಾ ಇದ್ರು, ಚಿಕ್ಕ ಚಿಕ್ಕ ಬ್ಯಾಗ್ ಅಲ್ಲ ಅಲ್ವಾ, ಜೀನ್ಸ್ ಬ್ಯಾಗ್ ಸಾಮಾನು ತಗೊಡ್ತಾ ಇದ್ವಿ. ಆಮೇಲೆ ಇದು ತಿಂಡಿ ಊಟ ಎಲ್ಲ ನಾವೇ ತಗೊಂಡ್ಬರ್ತಾ ಇದ್ವಿ, ಮನೆಯೆಲ್ಲ ತಿನ್ಬಿಟ್ಟು ಹೋಗ್ತಾ ಇದ್ವಿ. ಅದೇ ನನ್ನ ಸಮ್ಮರ್ ಹಾಲಿಡೇಸ್ ಹಿಂಗೆ ಕಳೀತಾ ಇತ್ತು. ನನ್ನ ಆಗ್ಲೇ ನಮ್ಮ ಅಜ್ಜಿ ಹೇಳ್ದಂಗೆ ನಮ್ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತಾ ಇರಲ್ಲ, ಅವಾಗ ಈ ತರ ಒಂದು ಮನೇಲಿ ಇರ್ತಾ ಇದ್ವಿ ನಾವು ಒಂದಿನಕ್ಕೆ. ಸೊ ದೇವಸ್ಥಾನ ಹಿಂದೆ ಇರೋ ಕಲ್ಯಾಣಿ ಹತ್ರ ಹೋಗಿದ್ವಿ, ಅಲ್ಲಂತೂ ನೀರು ತುಂಬ ಕಮ್ಮಿ ಆಗಿತ್ತು. ಸೊ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕೆಳಗಡೆ ಇರೋ ದೇವಸ್ಥಾನ, ಅದು ಭೋಗನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಅಲ್ಲಿ ನಾವು ಹೋಗಬೇಕಾದ್ರೆ ಅಭಿಷೇಕ ನಡೀತಾ ಇತ್ತು. ಆ್ಯಂಡ್ ಅಭಿಷೇಕ ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂದರು ಅವರು ಅಲಂಕಾರ ಎಲ್ಲ ಮಾಡೋಕ್ಕೆ. ಅದಕ್ಕೆ ನಾವು 1 hour ಏನು ಮಾಡೋದು ಅಂತ ದೇವರಾಂದುರ್ಗ ಬೆಟ್ಟ ಮೇಲಿರೋ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಗಾಡಿ ಅರ್ಧ ದಾರಿ ಮಾತ್ರ ಹೋಗೋದು, ಇನ್ನು ಅರ್ಧ ಇಲ್ಲಿಂದ ನಾವು ಹತ್ಕೊಂಡು ಹೋಗಬೇಕು ದೇವಸ್ಥಾನನ. ಸೊ ಹೀಗೆ ಮೆಟ್ಲಿರುತ್ತೆ. ಸೊ ಅಲ್ಲಿ ನಾವು ಕಾರ್ ನಿಲ್ಸಿರೋದು ಕಾಣುತ್ತೋ ಇಲ್ವೋ ಅದನ್ನ ಗೊತ್ತಿಲ್ಲ. ಫುಲ್ ಸುಸ್ತಾಗೋಯ್ತು ನಮಗೆ, ಹತ್ಕೊಂಡು ಬರೋಷ್ಟೊತ್ತಿಗೆ ಆಯ್ತು 20 steps ಇರುತ್ತೆ ಅಂತ. ನಾವು ಮೇಲೆ ಹತ್ತಿ ಇವಾಗ ಬಂದ್ವಿ, ನಾವು ಅಂದ್ಕೊಂಡ್ವಿ 20 steps ಇರುತ್ತೆ ಅಂತ ಅಲ್ವಾ, ಬಟ್ ಅಲ್ಲಿ ಇನ್ನೂ ಜಾಸ್ತಿ ಇತ್ತು, ಫುಲ್ ಸುಸ್ತಾಗೋಯ್ತು. ಸೊ ಅದಕ್ಕೆ ಇಲ್ಲಿ ಬಂದ್ವಿ ಬಂದ್ವಿ ಕಲ್ಯಾಣ ಶಕೆನಾ ನಿಮ್ ಕಾಣ್ತಾನೆ ಇಲ್ಲ ಇಲ್ಲ, ಈ ಕಡೆ ಬಾ ಈ ಕಡೆ ಬಾ. ನಿನ್ನ ಮಂಜುಮ್ಮ ಎಷ್ಟೊಂದು ಬೆವರಿದ್ದಾರೆ. ದೇವರಾಂದುರ್ಗ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ತುಂಬಾ ಸ್ಟೆಪ್ಸ್ ಇದೆ, ಸ್ವಲ್ಪ ಹತ್ಕೊಂಡು ಬರ್ಬೇಕು. ಸೊ ಇದೇ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ಇರೋ ಕಲ್ಯಾಣಿ. ಸೊ ಇದೇ ದೇವಸ್ಥಾನ ಎಂಟ್ರೆನ್ಸ್ ಆ್ಯಂಡ್ ದೇವಸ್ಥಾನ ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಪಸ್ ಇಳ್ಕೊಂಡು ಬರಬೇಕಾದ್ರೆ ಇಲ್ಲೊಂದಷ್ಟು ಕೋತಿಗಳು ಕುತ್ಕೊಂಡೆಲ್ಲ ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾಯಿದ್ವು, ಯಾರು ಪರ್ಸಿಂಗ್ ಕದಿಯೋದು, ಯಾರು ಬ್ಯಾಗ್ ಇಳಿಯೋದು ಅಂತ. ಆ್ಯಂಡ್ ಬೆಟ್ಟದ ಮೇಲೆ ವ್ಯೂ ಹೀಗೆ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದ್ದಲ್ಲ, ಅದೇ ಕೆಳಗಡೆ ಇರೋ ಭೋಗನದ ಸಿಂಹಸ್ವಾಮಿ ದೇವಸ್ಥಾನ. ನನಗೆ ವ್ಯೂ ತುಂಬ ಇಷ್ಟ ಆಯಿತು, ವಾಪಸ್ ಹೋಗೋಕೆ ಮನಸ್ಸೇ ಇರಲಿಲ್ಲ. ಸೊ ಈ ವಿಡಿಯೋ ನಮ್ಮಮ್ಮಗೆ ತೋರಿಸೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ, ಬಿಕಾಸ್ ಇಷ್ಟು ವಯಸ್ಸಾಗಿರೋರು ಹತ್ತಾ ಇದ್ದಾರೆ, ನಮ್ಮಮ್ಮ ಒಂದೇ ಒಂದು ಚೂರು ಕಾಲು ಬಂತು ಅಂತ ಹತ್ತಲಿಲ್ಲ. ಸೊ ನೀವು ಅಷ್ಟೇ, ನಿಮ್ಮ ಕೈಲೂ ಆಗುತ್ತೆ ಸಾಧನೆ ಮಾಡೋಕ್ಕೆ, ಮಾಡಬೇಕು, ಆಗಲ್ಲ ಅಂತ ಕೂತ್ಕೊಂಡಿದ್ರೆ ಹಾಗೇ ಕೂತ್ಕೊಂಡಿರ್ತೀರ. ಸೊ ಕೆಳಗಡೆ ದೇವಸ್ಥಾನ ಬಂದ್ವಿ, ದರ್ಶನ ಎಲ್ಲ ಆಯಿತು, ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಇನ್ನೂ ರೆಕಾರ್ಡ್ ಮಾಡಿಲ್ಲ. ಇವಾಗ ದರ್ಶನ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಅಲ್ಲಿ ಕಾಣಿಸ್ತಿದಲ್ಲ ಬ್ರೌನ್ ಕಲರ್ ಬಿಲ್ಡಿಂಗ್, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಇಲ್ವಾ ಅಜ್ಜಿ, ನಾವು ಕುತ್ಕೊಂತಾ ಇದ್ದು ಬಂದು ಈ ಕಟ್ಟೆ ಮೇಲೆ ತಾನೆ, ಈ ಕಟ್ಟೆ ಮೇಲೆ ಕುತ್ಕೊತಾ ಇದ್ವಿ ಚಿಕ್ಕವರಲ್ಲಿ ಬಂದಾಗ, ಟಿಫನ್ ತಿಂತಾ ಇದ್ವಿ. ಹಾಂ, ಊಟ ದೇವಸ್ಥಾನದಲ್ಲಿ ಊಟ ಹಾಕೋರು ತಿಂತಾ ಇದ್ವಿ. ಆಮೇಲೆ ಬಂದು ಇಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಲ್ಲ, ಇಲ್ಲಿ ಫೋಟೋನು ತಗೊಂಡಿದ್ದೀವಿ ತಾತ ಜೊತೆ. ಮಂಜುಮಾಮನ ಅಜ್ಜಿ, ಮಂಜುಮಾಮನ ಹುಡುಕ್ತಾ ಇದ್ದೀವಿ. ಅವ್ರು ಎಲ್ಲಿದ್ ಹೋಗಿ ಹೋಗೋದಿಲ್ಲ, ನಮ್ಮ ಅಜ್ಜಿನ ಕೇಳಿದ್ರೆ ಅದಲ್ಲಿ ಹೋದ್ನು ಅಂತ. ನೀವು ಬರ್ತಾವ್ರೆ ಮಂಜುಮಾಮ, ಮಂಜುಮಾಮ ಸರಿ ನಿನ್ನ ಹುಡುಕ್ತಾ ಇದ್ವಿ ನಾವೆಲ್ಲಾರು. ಅಜ್ಜಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಜ್ಜಿ, ಅಜ್ಜಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೆಕ್ಸ್ಟ್? ಸುಮ್ನೆ ಇರೋಳೆ, ದೊಡ್ಡಬಳ್ಳಾಪುರಕ್ಕೆ ಬರ್ಬೋದು ಅಜ್ಜಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಘಾಟಿಗೆ ಹೋಗೋಣ. ಘಾಟಿಗೆ ಹೋಗ್ತಿಲ್ವಲ್ಲ, ಅದ್ರ ಸ್ಪೆಷಲ್ ಅದ್ರ ಸ್ಪೆಷಾಲಿಟಿ ಏನು? ರಾಮ ವನವಾಸದಿಂದ ಬರೋವಾಗ ನಾಮ ಇಟ್ಕೋಬೇಕಾದ್ರೆ ನೀರಿಲ್ವಂತೆ, ಅವಾಗ ಬಾಣ ಬಿಟ್ಟಂತೆ ಅಲ್ಲಿ ಹೊರಳ ತರ ಇಷ್ಟು ನೀರು ಬರುತ್ತೆ, ಅದಕ್ಕೆ ಹೋಗಿ ನಾವು ಆ ನೀರು ತಗೊಂಡು ಎಲ್ಲ ಮೇಲೆ ಪೋಷಣ ಮಾಡಿಕೊಂಡ್ರೆ ಒಳ್ಳೇದು ಅಂತ. ಯಾವ ಪ್ಲೇಸ್ ಗೊತ್ತಾ ನೀವು ಇವಾಗ? ಹೊಂಟಿ ಸೀನ್ ಆಗ್ತೀಯ ಮಂಜುಮಾಮ. ಸೊ ಇವಾಗ ನಾವು ದೇವರಾನ ದುರ್ಗದಲ್ಲಿದ್ದೀವಿ.
ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ, ಪ್ರಸಾದ ಹಾಕ್ತಾರೆ, ಅಲ್ಲಿ ಊಟ ಮಾಡಿಕೊಂಡು ನಮ್ಮ ಅಜ್ಜಿ ಹೇಳಿದ ಜಾಗ ಇವಾಗ ಹೋಗ್ತಾ ಇದ್ವಿ. ಮಿಸ್ಟರ್ ಕೋತಿ ಇಸ್ ಡ್ರೈವಿಂಗ್ ಆಟೋ, ಯಾರಾದರೂ ಪ್ಯಾಸೆಂಜರ್ಸ್ ಬರ್ತಾರಾ ಅಂತ ನೋಡ್ತಾ ಇರೋದು ಆ ಕಡೆ ಈ ಕಡೆ. ಸೊ ಇಲ್ಲೂ ಬಫೆ ಸಿಸ್ಟಮ್ ಇರೋದು ಊಟ ಹಾಲಲ್ಲಿ. ಸೊ ಊಟ ತೊಗೊಂಡು ಇಲ್ಲೆಲ್ಲ ಬೆಂಚ್ ಹಾಕಿದಾರಲ್ಲ ಅಲ್ಲಿ ಕೂತ್ಕೊಂಡು ತಿಂದು ನಮ್ಮ ತೊಟ್ಟೆನ ನಾವೇ ತೊಳ್ದು ಎತ್ತಿಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ತುಂಬ ತುಂಬ ಲಾಂಗ್ ಆಗ್ತದೆ ಅದಕ್ಕೆ. ಸೊ ಪಾರ್ಟ್ ಟೂ ಮಾಡ್ತೀನಿ. ಸೊ ಪಾರ್ಟ್ ಟೂಲಿ ನಾವು ಅಜ್ಜಿ ಹೇಳ್ದಂಗೆ ನಾಮಚಿನ್ಮೆಗೆ ಹೋಗಿ ಮತ್ತು ಇನ್ನೊಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದನ್ನೆಲ್ಲ ಶೂಟ್ ಮಾಡಿದ್ದೀನಿ, ಅದನ್ನ ಮುಂದಿನ ವ್ಲಾಗಲ್ಲಿ ಬರುತ್ತೆ, ಅದನ್ನು ತಪ್ಪದೇ ನೋಡಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.